ಹಲೋ ಎಲ್ರಿಗೂ ನಮಸ್ಕಾರ, ನಾನು ಶ್ರುತಿ. ನಿಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ನ ಮಾಡ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇದು ಒಂದು 15 ದಿನದ ಹಿಂದಿನ ವ್ಲಾಗ್ ಅಂತಲೇ ಹೇಳ್ಬೋದು. ನಾವು ಉಕ್ಕಡಕ್ಕೆ ಹೋಗ್ತಾ ಇದ್ವಿ. ಆರ್ತಿ ಉಕ್ಕಡ ಅಂತ ಪಾಂಡವಪುರದ ಹತ್ರ ಇದೆ, ಅಲ್ಲಿಗೆ ಹೋಗೋಣ ಅಂತ. ಕಾರಣ ಇಷ್ಟೇ, ನಮ್ಮ ಮನೆಯವರು ಫ್ರೆಂಡ್ ಪಾಪುದು ಬರ್ಡೇ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆರ್ತಿ ಉಕ್ಕಡದಲ್ಲಿ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರಂತೆ. ಅರ್ಕೆನ ತೀರ್ಸೋದಕ್ಕೆ ಪರ ಅಂತ ಮಾಡ್ತಾರೆ, ಅದನ್ನು ಮಾಡ್ತಾ ಇದ್ದಾರೆ. ನಾವು ಹೋಗೋಷ್ಟರೊಳಗಾಗಲೇ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ರು. ದೇವರಿಗೆ ಪರ ಯಾರು ಮಾಡ್ತಾರೆ, ಅವರು ತುಂಬ ಬೇಗನೆ ಬಂದು ದೇವರಿಗೆ ಮರಿ ಒಪ್ಪಿಸಿ ಪೂಜೆ ಮಾಡಿಸ್ಕೊಂಡು ಬಂದು ಅಡುಗೆನ ಬೇಗನೆ ಶುರು ಮಾಡ್ತಾರೆ. ಇವಾಗ ನಾವು ಅಡುಗೆ ಎಲ್ಲ ಆಗೋಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ, ಅದಕ್ಕೆ ನಮ್ಮ ಮನೆಯವರು, ನನ್ನ ಮಗಳು ಮತ್ತು ಅವ್ರ ಫ್ರೆಂಡು ಮೂರು ಜನನೂ ಹೋಗ್ತಾ ಇದ್ದಾರೆ. ನಾನು ಸುಮ್ಮನೆ ಅವ್ರ ಜೊತೆ ಹೋಗಿದ್ದೆ ಅಷ್ಟೇ. ಇವಾಗ ಅವರು ದೇವಸ್ಥಾನದ ಒಳಗಡೆಗೆ ಹೋಗ್ತಾ ಇದ್ದಾರೆ. ಆರ್ತಿ ಉಕ್ಕಡ ಅಂತ ಇದು ಪಾಂಡವಪುರದ ಹತ್ರ ಇದೆ. ತುಂಬ ಅಂದರೆ ತುಂಬಾ ಫೇಮಸ್ ದೇವಸ್ಥಾನ. ತುಂಬ ಕಡೆಯಿಂದ ತುಂಬ ಜನ ಇಲ್ಲಿಗೆ ಭಕ್ತರು ಬರ್ತಾರೆ. ಇಲ್ಲಿ ತಡೆ ಓಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಬಂದವರೆಲ್ಲ ಸಾಮಾನ್ಯವಾಗಿ ತಡೆ ಓಡಿಸಿನೇ ಹೋಗೋದು. ಇಷ್ಟು ದೂರ ಬಂದು ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು. ಆದರೆ ಹೋಗೋ ಆಗಿರಲಿಲ್ಲ, ಅದಕ್ಕೆ ಹೋಗಲಿಲ್ಲ. ನಾನು ನೋಡಿದ್ದೀನಿ ಆರ್ತಿ ಉಕ್ಕಡ ಒಳಗಡೆ ಎಲ್ಲ ದರ್ಶನ ಮಾಡಿದ್ದೀನಿ. ಒಂದು 2-3 ಸಲ ಬಂದಿದ್ದೀನಿ ನಾನು ಇಲ್ಲಿಗೆ ದೇವ್ರಿಗೆ ದರ್ಶನಕ್ಕೆ ಅಂತ ಹೇಳಿಬಿಟ್ಟು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರೊಳಗೆ ಆಲ್ಮೋಸ್ಟ್ ಅಡುಗೆ ಆಗಿತ್ತು. ಇನ್ನು ಮುದ್ದೆ ಮಾಡಬೇಕಿತ್ತಷ್ಟೇ. ಆವಾಗ ನಾವು ಬಂದ್ವಿ. ಇದು ಸಾಂಬಾರು ಇನ್ನೇನು ಕೆಳಗೆ ಇಳಿಸೋ ಟೈಮ್ ಇದು. ಇವಾಗ ಮುದ್ದೆಗೆ ಕೂಡ ಇಟ್ಟಿದ್ದಾರೆ. ನಮ್ಮ ಕಡೆ ಎಲ್ಲ ಮುದ್ದೆ ತಿರುಗೋದು ಹೀಗೇ. ನಾನು ಒಂದ್ಸಲ ನಮ್ಮೂರು ಹಬ್ಬದಲ್ಲೂ ನಾನು ನಿಮಗೆ ತೋರಿಸಿದ್ದೆ ಯಾವ ರೀತಿ ಮುದ್ದೆ ತಿರುಗ್ತಾರೆ ಅಂತ ಹೇಳಿಬಿಟ್ಟು. ಈ ರೀತಿ ದೊಡ್ಡ ದೊಡ್ಡ ಕೋಲ್ಗಳನ್ನ ಹಾಕಿ ಒಂದು 3-4 ಜನ ಈ ರೀತಿ ಮುದ್ದೆನ ಚೆನ್ನಾಗಿ ಹೊಂದಿಸ್ತಾರೆ. ಆವಾಗ ನೀಟಾಗಿ ಮುದ್ದೆ ಹೊಂದುತ್ತೆ ಅಂತ ಹೇಳಿಬಿಟ್ಟು, ಯಾಕಂದರೆ ದೊಡ್ಡ ಪಾತ್ರೆಯಲ್ಲಿ ಮುದ್ದೆ ಮಾಡುವಾಗ ಅದು ಕರೆಕ್ಟಾಗಿ ಒಂದ್ಸಲ ಗಂಟು ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಕೋಲ್ನ ನೀಟಾಗಿ ಹಾಕ್ಕೊಂಡು ಒಂದು ಹದ ಮಾಡಿಕೊಂಡು ಮುದ್ದೆನ ಹೊಂದಿಸ್ತಾರೆ. ಈ ರೀತಿ ಚೆನ್ನಾಗಿ ಮುದ್ದೆ ಹೊಂದಿಸಾದ್ಮೇಲೆ ಕೆಳಗಡೆಗೆ ತಗೊಂಡು ಅದನ್ನು ಮುದ್ದೆನ ಕಟ್ಕೊತಾರೆ. ಭಟ್ರು ಮೇನ್ ಯಾರಿರ್ತಾರೆ, ಅವರು ಬಂದು ಮುದ್ದೆ ಚೆನ್ನಾಗಾಗಿದೆಯಲ್ಲ ಅಂತ ನೋಡಿ ಚೆಕ್ ಮಾಡಿ ಇವಾಗ ಅವರು ನೀಟಾಗಿ ಉಂಡೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಮತ್ತೆ ಕೈಯಲ್ಲಿ ಮುದ್ದೆನ ಹೊಂದಿಸ್ಕೊಡ್ತಾ ಇದ್ದಾರೆ. ನಾವು ಪಾತ್ರೆಯಲ್ಲಿ ಎಷ್ಟೇ ಹೊಂದಿಸಿದ್ರು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಹೊಂದಿಸ್ಬೇಕು. ಒಂದು ಅಕ್ಕಿ ಚೀಲನ ಕುಯ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಮುದ್ದೆನ ನೀಟಾಗಿ ಹೊಂದಿಸ್ಕೊಡ್ತಾ ಇದ್ದಾರೆ. ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಹೀಗೇ ಎಲ್ಲರೂ ಮುದ್ದೆ ಮಾಡೋದು. ಅಂದರೆ ದೊಡ್ಡ ದೊಡ್ಡ ಅಡುಗೆಗಳನ್ನ ಯಾರು ಮಾಡ್ತಾರೆ ಭಟ್ರು, ಅವರು ಹೀಗೇ ಸಾಮಾನ್ಯವಾಗಿ ಮುದ್ದೆ ಮಾಡೋದು. ಮತ್ತು ಯಾರು ನೆಂಟರೆಲ್ಲ ಯಾರು ಬಂದಿರ್ತಾರೆ ಅವರೆಲ್ಲ ಹೆಂಗಸರೆಲ್ಲ ಸೇರಿಕೊಂಡು ಮುದ್ದೆ ಕಟ್ತಾರೆ. ಭಟ್ರಿಗೆ ಹೇಳಿದ್ರೆ ಮುದ್ದೆ ಕಟ್ಟೋರನ್ನು ಕೂಡ ಕರ್ಕೊಂಡು ಬರ್ತಾರೆ. ಆದರೆ ಸಾಮಾನ್ಯವಾಗಿ ನಾನು ನೋಡಿರೋ ಹಾಗೆ ನಮ್ಮ ಕಡೆ ಎಲ್ಲ ಭಟ್ರು ಮೇಯ್ನಾಗಿ ಚೆನ್ನಾಗಿ ಅಡುಗೆ ಮಾಡಿಬಿಟ್ಟು ಹೋಗ್ತಾರೆ, ಬಡಿಸ್ತಾರೆ. ಹಾಗೆಯೇ ಮುದ್ದೆ ಕಟ್ಟೋದಕ್ಕೆ ಮಾತ್ರ ನಾವು ಯಾರು ಇರ್ತೀವಿ ಮನೆಯಲ್ಲಿ ಹೆಂಗಸರು ನೆಂಟರು ಅವ್ರನ್ನೇ ಕರೀತಾರೆ, ಬನ್ನಿ ಮುದ್ದೆ ಕಟ್ಟಿ ಅಂತ ಹೇಳಿಬಿಟ್ಟು. ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಹಾಗೇ ಮಾಡೋದು. ಇಲ್ಲೂ ಹಾಗೇ ನೋಡಿ, ಎಲ್ಲರೂ ಸೇರಿಕೊಂಡು ಮುದ್ದೆ ಕಟ್ತಿದ್ದಾರೆ. ಇವರೆಲ್ಲರೂ ನೆಂಟ್ರೇ ಫಂಕ್ಷನ್ಗೆ ಅಂತಲೇ ಬಂದಿದ್ದು, ಬರ್ಡೇ ಪಾರ್ಟಿಗೆ ಅಂತಲೇ ಹೇಳಿ. ಇವಾಗ ಬರ್ಡೇ ಪಾರ್ಟಿ ಕೂಡ ಶುರುವಾಗಿದೆ. ಲೇಟ್ ಆಗಿಬಿಡ್ತು ಅವರು ಅಡುಗೆ ಮಾಡಿ ಎಲ್ಲ ಪಾರ್ಟಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡೋ ಅಷ್ಟರಲ್ಲಿ. ಎರಡೂ ಮಕ್ಕಳೂ ಕೂಡ ಮಲ್ಕೊಂಡು ಬಿಟ್ಟಿದ್ರು. ಒಬ್ಬ ಅಂತೂ ನಿದ್ದೆ ಮಾಡ್ತಿದ್ದಾನೆ ಚಿಕ್ಕವನು, ಇನ್ನೊಬ್ಳು ದೊಡ್ಡವಳು ಅವಳದೇ ಬರ್ಡೇ ಇದ್ದಿದ್ದು ಅವಳಂತೂ ಹಠ ಮಾಡ್ತಿದ್ದಾಳೆ, ನನಗೆ ಬೇಡ ಅಂತೇಳಿ. ನೋಡ್ತಾ ಇರ್ಬೋದು ಅವಳ ಮುಖ ಹೆಂಗಾಗಿದೆ ಅಂತ ಹೇಳಿಬಿಟ್ಟು ಮಲಗಿರೋ ಮಗುನ ಎಬ್ಬರಿಸಿ ಬರ್ಡೇನ ಮಾಡ್ತಿದ್ದಾರೆ. ಪಾಪ, ಮಧ್ಯಾಹ್ನ ಟೈಮ್ ಅಂದರೆ ಮಲಗೋ ಟೈಮ್ ಅಲ್ವಾ ಅವ್ರದ್ದು ಮಕ್ಕಳಿಗೆ, ಅದಕ್ಕೆ ನಿದ್ದೆ ಬಂದ್ಬಿಟ್ಟಿದೆ. ಅವಳು ಒಂಥರ ಮುಖ ಮಾಡಿಕೊಂಡೇ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಕೇಕೆಲ್ಲ ಕಟ್ ಮಾಡಾದ್ಮೇಲೆ ಇವಾಗ ಊಟಕ್ಕೆ ಕೂತಿದ್ದೀವಿ ನಾವು. ನಮ್ಮ ಕಡೆ ಮಟನ್ ಊಟ ಅಂದರೆ ಕಂಪಲ್ಸರಿ ಮುದ್ದೆ ಇರುತ್ತೆ, ಹಾಗೆ ಬೋಟಿ ಗೊಜ್ಜು ಈ ಥರ ಇರುತ್ತೆ. ನಾನ್ ವೆಜ್ಜಲ್ಲಿ ಚಿಕನ್ನು ಮತ್ತು ಮಟನ್ ಇದ್ದೇ ಇರುತ್ತೆ. ಮಾಮೂಲಿ ನಿಂಬೆಹಣ್ಣು, ಸೌತೆಕಾಯಿ ಮತ್ತು ಈರುಳ್ಳಿ ಇಷ್ಟಿದ್ದೇ ಇರುತ್ತೆ. ಇದು ಪಕ್ಕ ಹಳ್ಳಿ ಶೈಲಿಯ ಗೌಡ್ರ ಊಟ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ವೈಟ್ ರೈಸ್ ಕೂಡ ಇರುತ್ತೆ, ಹಾಗೆ ರಸಂ ಅನ್ನ ಕೂಡ ಇರುತ್ತೆ, ಮೊಸರನ್ನ ಅಥವಾ ಮಜ್ಜಿಗೆಯನ್ನು. ಇಷ್ಟನ್ನ ಮಾಡಿಸೇ ಮಾಡಿಸ್ತೀವಿ ನಾವು. ಇವಾಗ ಊಟ ಎಲ್ಲ ಮುಗಿಸಿ ನಾವು ಬೆಂಗಳೂರು ಕಡೆ ಬರ್ತಾ ಇದ್ದೀವಿ. ಬರುವಾಗ ನಮಗೆ ಶುಗರ್ ಫ್ಯಾಕ್ಟ್ರಿ ಕಾಣಿಸ್ತು, ICL ಶುಗರ್ ಫ್ಯಾಕ್ಟ್ರಿ ಅನಿಸುತ್ತಿದ್ದು. ಅದನ್ನು ನನ್ನ ಮಗಳಿಗೆ ನಾನು ತೋರಿಸ್ತಾ ಇದ್ದೆ, ಇಷ್ಟು ದೊಡ್ಡ ಶುಗರ್ ಫ್ಯಾಕ್ಟ್ರಿ, ಈ ಥರ ಸಕ್ಕರೆ ಹಿಂಗೆಲ್ಲ ತಯಾರಾಗುತ್ತೆ, ಈ ಥರ ಎಲ್ಲ ಹಿಂಗೆ ಅಂತ ಹೇಳಿಬಿಟ್ಟು. ಯಾಕಂದರೆ ಅವಳು ನೋಡಿಲ್ಲ, ಮತ್ತು ನಾವು ಯಾವತ್ತೂ ಕರ್ಕೊಂಡೋಗಿ ತೋರಿಸಿಲ್ಲ, ತೋರಿಸ್ಬೇಕು ಒಂದು ಸಲ ಯಾವಾಗಲಾದ್ರೂ.
ನಮಗೆ ಸ್ಕೂಲಲ್ಲಿರುವಾಗ ಶುಗರ್ ಫ್ಯಾಕ್ಟ್ರಿಗೆ ಅಂತಲೇ ಟ್ರಿಪ್, ಅಂದರೆ ಸ್ಕೂಲಿಂದ ಟ್ರಿಪ್ ಥರ ಕರ್ಕೊಂಡೋಗಿ, ಒನ್ ಡೇ ಟ್ರಿಪ್ ಥರ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತಿದ್ರು. ಆದರೆ ಇಲ್ಲೆಲ್ಲೂ ಅವ್ಳಿಗೆ ಆಪ್ಷನ್ ಇಲ್ಲ ತೋರಿಸೋದಕ್ಕೆ, ನಾವೇ ಕರ್ಕೊಂಡೋಗಿ ತೋರಿಸ್ಬೇಕಷ್ಟೇ. ಅಲ್ಲಿಂದ ಇವಾಗ ನಮ್ಮ ಮನೆಯವ್ರದ್ದು ಇವಾಗ ಆಟಗಳೆಲ್ಲ ಶುರುವಾಗ್ತೈತೆ. ನಮ್ಮ ಮನೆಯವ್ರ ಫ್ರೆಂಡ್ ಗಾಡಿ ಓಡಿಸ್ತಿದ್ದಾರೆ ಇವಾಗ. ನಮ್ಮ ಮನೆಯವ್ರು ನನ್ನ ವೀಡಿಯೋ ಮಾಡು, ನನ್ನ ವೀಡಿಯೋ ಮಾಡಿದ್ರೆ ನೀನು ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಸ್ಕೊತಿದ್ದಾರೆ. ಆಮೇಲೆ ಒಂದು ಸಾಂಗ್ ಹಾಕ್ಕೊಂಡು ಅದಕ್ಕೆ ಬೇರೆ ಸ್ವಲ್ಪ ಸ್ಟೆಪ್ ಎಲ್ಲ ಕೂಡ ಹಾಕ್ತಾ ಇದ್ದಾರೆ. ಸಾಂಗನ್ನು ಹಾಕೋಕ್ಕಾಗಲ್ಲ ಅಲ್ವಾ, ಕಾಪಿರೈಟ್ ಇಶ್ಯೂ ಬರುತ್ತೆ. ಹಾಗೇ ನಾನು ವಾಯ್ಸ್ ಓವರ್ನ ಕೊಡ್ತೀನಿ, ಅವ್ರ ಆ್ಯಕ್ಷನ್ಸ್ ಎಲ್ಲ ನೋಡಬೇಕಾದ್ರೆ ಹೇಗೆ ಅಂತ ಹೇಳಿಬಿಟ್ಟು. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಅವರು ಕನ್ನಡಕ ಎಲ್ಲ ಹಾಕ್ಕೊಂಡು ಸ್ವಲ್ಪ ರೆಡಿ ಆಗಿಬಿಡ್ತಾರೆ ಚೆನ್ನಾಗಿ. ನನ್ನ ತೋರಿಸು, ನನ್ನನ್ನು ನೋಡಿದ್ರೆ ನಿಂಗೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಎಲ್ಲ ಸ್ವಲ್ಪ ಬಿಲ್ಡಪ್ ಎಲ್ಲ ತೋರಿಸ್ಕೊಟ್ಕೊಂಡು ಬರ್ತಾ ಇರ್ತಾರೆ. ನೋಡಿ, ಇಲ್ಲಿ ಇದು ಒಂದು ಸಾಂಗ್ ಹಾಕ್ಕೊಂಡು ಅದಕ್ಕೆ ಇವರು ಆ್ಯಕ್ಷನ್ ಮಾಡ್ತಾ ಇರೋದು ನೋಡಿ. ಇವಾಗ ಕನ್ನಡಕ ಹಾಕೋತಾ ಇದ್ದಾರೆ. ಯಾರಾದರೂ ಫೋಟೋ ತೆಗಿತಿದ್ರೆ ವೀಡಿಯೋ ಮಾಡ್ತಿದ್ರೆ ಅಂತ ಗೊತ್ತಾದರೆ ಸಾಕು, ಟಣ್ಣಂತ ಕನ್ನಡಕ ತೆಗೆದು ಹಾಕ್ಕೊಂಡು ಅವಾಗ ಪೋಸ್ ಕೊಟ್ಬಿಡ್ತಾರೆ, ನಂದು ಹಾಕು ನೀನು ಫಸ್ಟು ಅಂತ ಹೇಳಿಬಿಟ್ಟು. ಇಲ್ಲಿ ಟ್ರೈನ್ ಬರುತ್ತೆ ಅಂತ ಗೇಟ್ ಹಾಕಿದ್ರು. ನೀವು ಬರ್ತಿರೋದು ಹೈವೇನಲ್ಲಿ ಅಲ್ವಾ, ಟ್ರೈನ್ ಹೈವೇನಲ್ಲಿ ಎಲ್ಲಿ ಬರುತ್ತೆ ಅಂತ ಕೇಳಬೇಡಿ. ನಾವು ಇಲ್ಲಿಂದ ವಿಶ್ವ ಮಾನವ ಸ್ಕೂಲ್ ಇದೆ ನೋಡಿ, ಅಲ್ಲಿ ಹತ್ರ ಹೋಗಿದ್ವಿ ಅಂದರೆ ಅಲ್ಲಿ ಒಬ್ಬರು ನಮಗೆ ಪರಿಚಯದವರಿದ್ದರು, ಮಧುವಣ್ಣ ಅಂತ ನಮ್ಮ ಜೊತೆ ಬಂದಿದ್ದಾರಲ್ವಾ, ಅವ್ರ ರಿಲೇಟಿವ್ ಒಬ್ಬರಿದ್ದರು ಅವ್ರ ಮನೆಗೆ ಅಂತ ನಾವು ಹೋಗ್ತಾ ಇದ್ವಿ. ಇವಾಗ ಈ ರೀತಿ ಟ್ರೈನ್ ಬರೋದನ್ನು ನೋಡೋದಕ್ಕೆ ಎಷ್ಟು ಖುಷಿ ಅಲ್ವಾ. ನಾವು ಎಷ್ಟೊತ್ತು ನಿಂತಿದ್ರು ಅದಕ್ಕೆ ಬೇಜಾರು ಅನ್ಸೋದಿಲ್ಲ, ಯಾಕಂದರೆ ಟ್ರೈನ್ ಬರುತ್ತೆ ಇವಾಗ, ಅದು ನೋಡಬೇಕು ಅನ್ನೋ ಖುಷಿ ನಮ್ಮಲ್ಲಿರುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಪ್ರತಿ ಹಳ್ಳಿಗಳ ಮೇಲೂ ಟ್ರೈನ್ ಹೋಗಿರುತ್ತೆ, ಅದನ್ನು ನೋಡೋದಕ್ಕೆ ತುಂಬಾ ಖುಷಿ. ನಾವು ಅಪರೂಪಕ್ಕೆ ನೋಡ್ತೀವಲ್ವ, ನಮಗೆ ತುಂಬ ಖುಷಿಯಾಗುತ್ತೆ. ನಾವು ಚಿಕ್ಕವರಿರುವಾಗ ನಮ್ಮ ಅವ್ವನ ಮನೆಯಲ್ಲೇ ನಾವು ಬೆಳೆದಿದ್ದು, ಅಂದರೆ ನಮ್ಮ ಅಮ್ಮನ ತವ್ರ ಮನೆಯಲ್ಲೇ ನಾವು ಬೆಳೆದಿದ್ದು. ಆವಾಗ ನಾವು ಇದನ್ನೆಲ್ಲ ನೋಡ್ತಿದ್ವಿ, ನಮಗೆ ಖುಷಿ ಆಗ್ತಿತ್ತು. ಆವಾಗ ನಾವು ಬೋಗಿಗಳನ್ನ ಲೆಕ್ಕ ಮಾಡ್ತಿದ್ವಿ, ಬೋಗಿಗಳು ಎಷ್ಟಿದೆ ಅಂತ ಲೆಕ್ಕ ಮಾಡ್ಕೊತಾ ಇದ್ವಿ. ಪ್ಯಾಸೆಂಜರ್ಸ್ ಟ್ರೈನ್ ಬಂದಾಗ ಎಷ್ಟು ದೊಡ್ಡ ಬೋಗಿ ಬರುತ್ತೆ, ಹಾಗೆ ಗೂಡ್ಸ್ ಟ್ರೈನಲ್ಲಿ ಹೆಂಗಿರುತ್ತೆ, ಅದನ್ನೆಲ್ಲ ನೋಡೋಕ್ಕೆ ಖುಷಿ ಆಗ್ತಿತ್ತು ನಮಗೆ. ಅದನ್ನೆಲ್ಲ ಲೆಕ್ಕ ಮಾಡಿಕೊಂಡು ಆಮೇಲೆ ಅದನ್ನು ಗೇಟ್ ಓಪನ್ ಮಾಡಿದ್ಮೇಲೆ ಹೋಗ್ತಿದ್ವಿ. ಇವಾಗ ಮತ್ತೆ ಮತ್ತೆ ಅದನ್ನು ನೋಡಿದಾಗೆಲ್ಲ ತುಂಬಾ ಖುಷಿ ಆಗ್ತಿರುತ್ತೆ. ನಾವು ಮನೆಗೆ ಬರೋಷ್ಟರೊಳಗಾಗಲೇ ರಾತ್ರಿ ಆಗೋಗ್ಬಿಟ್ಟಿತ್ತು. ಹಾಗೆ ಬರುವಾಗ ನಾನು ಒಂದು ಎರಡು ಬುಟ್ಟಿನ ತೊಗೊಂಡು ಬಂದಿದ್ದೆ ಈರುಳ್ಳಿ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು, ಇವಾಗ ಅದನ್ನೆಲ್ಲ ಹಾಕಿ ಇಡ್ತಾ ಇದ್ದೀನಿ. ಅಂದರೆ ಅಲ್ಲೇ ತೊಗೊಂಡು ಬಂದಿದ್ದು, ನಾವು ಉಕ್ಕಡೆಯಿಂದ ಬರುವಾಗಲೇ ಅಲ್ಲಿ ಮಾರ್ತಾಯಿದ್ರು ರೋಡ್ ಸೈಡಲ್ಲಿ, ಅಲ್ಲಿ ನಾನು ತೊಗೊಂಡು ಬಂದಿದ್ದು ಬುಟ್ಟಿನ. 200 ರೂಪಾಯಿ ಕೊಟ್ಟೆ ಅನಿಸುತ್ತೆ. ಈ ದೊಡ್ಡ ಬುಟ್ಟಿ 200 ಇರ್ಬೋದು, ಆ ಕಡೆದಕ್ಕೆ 100 ಇರ್ಬೋದು, 300 ಕೊಟ್ಟೆ ಅನಿಸುತ್ತೆ. ಅದು ಒಂದು ಮಾತ್ರ ತೊಗೊಂಡೋದಕ್ಕೆ ಹೋಗಿದ್ದು. ಇದನ್ನು ಕೂಡ ಈ ಕಡೆ ಏನು ಇವಾಗ ಹಿಡಿ ಇದೆ ನೋಡಿ, ಅದನ್ನು ಕೂಡ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡು ಬಂದೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು. ನನಗೆ ಈ ರೀತಿ ವಸ್ತುಗಳೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ, ಅದಕ್ಕೆ ತೊಗೊಂಡು ಬರ್ತೀನಿ ಇಷ್ಟ ಆಗಿರೋದ ಕಡೆ ಏನಾದರೂ ಸಿಕ್ಕಿದ್ರೆ. ಇವಾಗ ನಾನು ಶಾವ್ಗೆನ ಮಾಡ್ತಾ ಇದ್ದೀನಿ, ಇದನ್ನು ಕೂಡ ಹಳೆ ವ್ಲಾಗ್ ಅಂತಲೇ ಹೇಳ್ಬೋದು. ಅದನ್ನು ಇವಾಗ ನಾನು ಆ್ಯಡ್ ಮಾಡಿದ್ದೀನಿ. ಹೊಸ ಚಕ್ಲಿ ಒಳ್ ತಗೊಂಡು ಬಂದಿದ್ದೆ, ಅದಕ್ಕೆ ನಾನು ಶಾವಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನು. ಶಾವಿಗೆನ ಅಂದರೆ ಒತ್ತು ಶಾವಿಗೆ ಅಂತ ಹೇಳ್ತೀವಿ ನೋಡಿ. ಅದನ್ನು ಒಂದು ಪಾತ್ರೆಗೆ ಬಿಸಿನೀರು ಇಟ್ಬಿಟ್ಟು ಒಂದು ಲೋಟನೋ ಎರಡು ಲೋಟನೋ ನೀರು ಹಾಕಿದ್ದೀನಿ. ನನಗೆ ತುಂಬ ದಿನ ಆಗಿರೋದ್ರಿಂದ ಮರ್ತೋಗಿದೆ. ಅದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕಿ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿ ಅದನ್ನು ಕುದಿಸ್ಕೊತಾ ಇದ್ದೀನಿ. ಒಂದು ಕುದಿ ಚೆನ್ನಾಗಿ ಕುದ್ಮೇಲೆ ಅದು ಬಸ್ಕೊಂಡು ಆನಂತರ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಸೇಮ್ ರಾಗಿ ಮುದ್ದೆ ಹೆಂಗೆ ಮಾಡ್ತೀವಿ ಹಾಗೇ ಮಾಡೋದು. ಸ್ವಲ್ಪ ಚೆನ್ನಾಗಿ ತೆಳ್ಳಗೆ ತಿರುಗ್ಬಿಟ್ಟು ಅದನ್ನು ಚಕ್ಲಿ ಒಳ್ಳಲ್ಲಿ ಒತ್ತದಷ್ಟೇ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದ್ರಿಂದ ನಾನು ಕಡಿಮೆನೇ ಮಾಡಿದ್ದೆ, ಯಾಕಂದರೆ ಜಾಸ್ತಿ ಮಾಡೋದಕ್ಕೆ ತಿರುಗೋದಕ್ಕೆ ಅದು ಸ್ವಲ್ಪ ಗಂಟಾಗ್ಬಿಡುತ್ತೆ, ಚೆನ್ನಾಗಿ ತಿರುಗಬೇಕು ಅದನ್ನು. ಅದಕ್ಕೋಸ್ಕರನೇ ಇವಾಗ ನಾನು ಅದನ್ನೆಲ್ಲ ಚೆನ್ನಾಗಿ ಒಂದು ಹದ ಮಾಡಿಕೊಂಡು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಲ್ಲ ಮತ್ತು ಸಾಫ್ಟಾಗಿಲ್ಲ ಹಿಟ್ಟು ಅಂತ ಹೇಳಿದ್ರೆ ಅದು ಶಾವಿಗೆ ಚೆನ್ನಾಗಿರೋದಿಲ್ಲ, ಹಾಗೆ ಒತ್ತೋದಕ್ಕೆ ಬರೋದೂ ಇಲ್ಲ. ಅದಕ್ಕೆ ಒಂದು ಸ್ವಲ್ಪನೇ ಮಾಡಿಬಿಟ್ಟು ಅದನ್ನು ನೋಡಿಕೊಂಡು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಮತ್ತು ನೀಟಾಗಿ ಕೂಡ ಬೆಂದಿರಬೇಕಿದು.
ಇವಾಗ ಶಾವಿಗೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ, ಅದನ್ನು ಮುಚ್ಚಿಟ್ಬಿಟ್ಟು ಚಕ್ಲಿ ಒಳಗೆ ಎಣ್ಣೆ ಸವರ್ಕೊತ ಇದ್ದೀನಿ. ಶಾವಿಗೆ ಹಿಟ್ಟು ಏನಾದರೂ ಒಣಗಿಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ಬಿಸಿ ಬಿಸಿ ಇರುವಾಗಲೇ ನಾವು ಒತ್ತಿಬಿಡ್ಬೇಕು. ನಾನು ಒತ್ತೋದನ್ನೆಲ್ಲ ಮಾಡೋದನ್ನೆಲ್ಲ ನೋಡಿದ್ದೆ, ನಾನು ಕೂಡ ಒತ್ತಿದ್ದೆ, ಆದರೆ ನಾನೇ ಯಾವತ್ತೂ ಅಂದರೆ ಶಾವಿಗೆನ ಮಾಡಿರಲಿಲ್ಲ, ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾ ಇರೋದು. ಚೆನ್ನಾಗಂತೂ ಬಂದಿತ್ತು, ಸಾಫ್ಟಾಗೆಲ್ಲ ಚೆನ್ನಾಗಿ ಮಾಡಿದ್ದೆ. ಬಿಸಿ ಹಿಟ್ಟನ್ನು ಚಕ್ಲಿ ಒಳಗೆ ಹಾಕ್ಬಿಟ್ಟು ಈ ರೀತಿ ಒತ್ತದು. ದಪ್ಪ ತೂತಿಂದಕ್ಕೆ ನಾನು ಹಾಕಿದ್ದೀನಿ, ಚಿಕ್ಕ ತೂತು ಇರೋದು ಪ್ಲೇಟು ಕೂಡ ಇದೆ, ಅದಕ್ಕೂ ಕೂಡ ಹಾಕಿ ಒತ್ಬೋದು, ನಾನು ದಪ್ಪದೇ ಇರಲಿ ಅಂತ ಹೇಳಿಬಿಟ್ಟು ಹಾಕಿದೆ. ಈ ರೀತಿ ಒಂದು 4 ಆಗಿತ್ತೇನೋ ಅಷ್ಟೇ, ನಾನು ಅಷ್ಟೇ ಕಡಿಮೆ ಮಾಡಿದ್ದು, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ ಅಂತ ಹೇಳಿಬಿಟ್ಟು. ನನಗೆ ಜಾಸ್ತಿ ಮಾಡೋಕ್ಕೋದ್ರೂ ಅದು ಬರೋದಿಲ್ಲ, ಅಂದರೆ ತಿರುಗೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಚಿಕ್ಕದಾದರೆ ಚೆನ್ನಾಗಿ ಮಾಡ್ತೀನಿ. ಶಾವಿಗೆ ಒತ್ತಿಟ್ಬಿಟ್ಟು ನಾನಿವಾಗ ಕಾಯಲ್ಲ ಮಾಡ್ತಾ ಇದ್ದೀನಿ. ಇದಕ್ಕೆ ಅವರೆಕಾಳು ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ, ಅಂದರೆ ಚಿಲ್ಕವರೆಕಾಳು ಸಾರು ಕೂಡ, ಹಸಿ ಚಿಲ್ಕವರೆಕಾಳು ಸಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕಾಯಲ್ಲ ಮಾಡ್ತಾ ಇದ್ದೀನಿ. ಮಾಮೂಲಿ ಕಾಯಿ, ಏಲಕ್ಕಿ ಮತ್ತು ಸ್ವಲ್ಪ ಗಸಗಸೆ, ಬೆಲ್ಲ ಎಲ್ಲ ಹಾಕಿ ರುಬ್ಬಿಟ್ಟು ಅದನ್ನು ಬೇಯಿಸೋದು, ಅಂದರೆ ಒಂದು ಕುದಿ ಕುದಿಸಿದ್ರೆ ಆಯಿತು, ಕಾಯಲ್ದು ಚೆನ್ನಾಗಿರುತ್ತೆ. ಇವಾಗ ಊಟಕ್ಕೆ ಅಂತ ಹಾಕೋತಾ ಇದ್ದೀವಿ ತಟ್ಟೆಗೆ, ನನ್ನ ಮಗಳಿಗೆ ಗೊತ್ತಿರಲಿಲ್ಲ ಅದು ಮಾಡಿರೋದು, ಅಂದರೆ ಅವಳು ಓದ್ಕೋತಾ ಇದ್ಲು ಒಳಗಡೆ, ನಾನು ಪಾಡಾಗಿ ನಾನು ಮಾಡ್ತಾ ಇದ್ದೆ. ಅವಳು ವೀಡಿಯೋ ಮಾಡಿಕೊಡು ಅಂತ ಹೇಳಿದಾಗ ಬಂದು ನೋಡಿದಾಗಲೇ ಅವಳಿಗೆ ಗೊತ್ತಾಗಿದ್ದು, ಅಮ್ಮ ಇದನ್ನು ಯಾವಾಗ ಮಾಡಿದ್ರಿ ಅಂತ ಹೇಳಿಬಿಟ್ಟು. ಅವಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾಳೆ. ಇವಾಗ ಅವಳಿಗೆ ಮತ್ತು ನನಗೆ ಇಬ್ರಿಗೂ ಊಟ ಹಾಕೋತಿದ್ದೀನಿ, ಅವ್ರ ಅಪ್ಪ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಈ ರೀತಿ ಶಾವಿಗೆನ ಹಳ್ಳಿಗಳ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಅಂದರೆ, ಅವರೆಕಾಳು ಸೀಸನ್ ಇರುತ್ತೆ ನೋಡಿ, ಆವಾಗ ಅವರೆಕಾಳನ್ನ ಎಡ್ದು ಚಿಲುಕ್ಸಿ ಚಿಲ್ಕವರೆಕಾಳು ಸಾಂಬಾರು ಮಾಡಿ ಶಾವಿಗೆ ಒತ್ತದ ಅಂತ ಹೇಳಿ ಒತ್ತುತ್ತಾರೆ. ಒಂದಿನ ಒಬ್ಬರು ಮನೆಯಲ್ಲಿ ಬಂದು ಒತ್ತಿದ್ರೆ ಇನ್ನೊಂದು ದಿನ ಇನ್ನೊಬ್ಬರು ಮನೆಗೆ ಹೋಗಿ ಒತ್ತುತ್ತಾರೆ, ಅವ್ರು ಇವ್ರ ಮನೆಗೆ ಬರೋದು, ಇವ್ರು ಅವ್ರ ಮನೆಗೆ ಹೋಗೋದು, ಒಂದಿನ ಇವ್ರ ಮನೆಯಲ್ಲಿ ಶಾವಿಗೆ ಊಟ, ಇನ್ನೊಂದು ದಿನ ಇನ್ನೊಬ್ಬರು ಮನೆಯಲ್ಲಿ ಶಾವಿಗೆ ಊಟ, ಈ ರೀತಿ ಮಾಡ್ತಾರೆ ವರ್ಷಕ್ಕೊಂದು ಸರಿ. ಈ ರೀತಿ ಎಲ್ಲ ಸಂಪ್ರದಾಯಗಳನ್ನು ಹಳ್ಳಿಗಳ ಕಡೆ ಆಚರಣೆ ಮಾಡ್ಕೊಂಡು ಬರ್ತಾರೆ. ಇದರಲ್ಲಿ ರಾಗಿ ಶಾವಿಗೆ ಅಂತ ಕೂಡ ಮಾಡ್ತಾರೆ, ರಾಗಿ ಹಿಟ್ಟಲ್ಲಿ ಕೂಡ ಶಾವಿಗೆನ ಒತ್ಕೊಂಡು ತಿಂತಾರೆ. ಇದು ಪ್ರತಿದಿನ ನನ್ನ ಮಗಳು ಬಂದು ಸ್ಕೂಲಲ್ಲಿ ಏನೇನಾಯಿತು ಅಂತ ಹೇಳೋದು, ನಾನು ಯಾವಾಗಲೂ ಪ್ರತಿದಿನೂ ಕೇಳ್ತೀನಿ, ಬೈಕ್ ಹತ್ತುತ್ತಿದ್ದಂಗೆ ಕೇಳ್ತೀನಿ, ಇವತ್ತು ಏನು ಪಾಠ ಮಾಡಿದ್ರು, ಏನಾಯಿತು ಸ್ಕೂಲಲ್ಲಿ ಅಂತ ಹೇಳಿ. ಅಲ್ಲಿಂದ ಶುರು ಮಾಡಿದವಳು, ಮನೆಗೆ ಬಂದಾಗ್ಲೂ ಶುರು ಮಾಡ್ಕೊಂಡಿರ್ತಾಳೆ, ಮನೆಗೆ ಬಂದಾಗ್ಲೂ ಮುಗಿಯಲ್ಲ ಇವಳದು ಕತೆ ಹೇಳೋದು. ಸ್ಕೂಲಿಂದಲ್ಲಿ ಹಿಂಗಿಂಗೆ ಆಯಿತು, ಇಂತಿಂಥವ್ರು ಹಿಂಗಂದ್ರು, ಮ್ಯಾಮ್ ಹಿಂಗಂದ್ರು, ಇವತ್ತು ಈ ಥರ ಆಯಿತು, ಹಿಂಗಾಯಿತು ಸ್ಕೂಲಲ್ಲಿ ಅಂತ ಹೇಳಿಬಿಟ್ಟು ಇವತ್ತು ಸ್ಪೋರ್ಟ್ಸ್ ಬಗ್ಗೆ ಹೇಳ್ತಿದ್ದಾಳೆ. ಅವ್ರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದಾಳೆ. ಹಾಗೆಯೇ ನಾನು ನೆಕ್ಸ್ಟ್ ಗೌರಿ ಹಬ್ಬದ ವ್ಲಾಗ್ ಜೊತೆ ನಿಮಗೆಲ್ರಿಗೂ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.